नमस्ते गेळेयरे नोडि अहोबलद मालोल नरसिंह इल्लि अहोबलदल्लि हिरण्यकशिपुविन वधे आगलिक्के प्रह्लादनन्नु कापाडलु नरसिंहदेवर अवतारवागुत्ते नाल्कनेय अवतार नरसिंह नरसिंहरु हिरण्यकशिपुविन वधे आद नंतर ಆ ಉಗ್ರ ಕೋಪದಲ್ಲಿದ್ದಾಗ ಕೆಳಗೆ ಇಳಿದು ಬರುವಾಗ ಪ್ರಹ್ಲಾದನ ಸ್ತೋತ್ರದಿಂದ ತಾಗದಿದ್ದಾಗ ಚಂಚು ರಾಣಿಯ ದರ್ಶನ ಆಗುತ್ತೆ. ಆ ಚಂಚು ರಾಣಿಯ ಸೌಂದರ್ಯಕ್ಕೆ ಮರುಳಾದ ನರಸಿಂಹರು ಶಾಂತರಾಗುತ್ತಾರೆ. ಪಾವನ ಎನ್ನುವ ಕ್ಷೇತ್ರದಲ್ಲಿ ನರಸಿಂಹರಿಗೆ ಮದುವೆ ಆಗುತ್ತೆ ಚಂಚು ರಾಣಿಯ ಜೊತೆ. ಆಗ ಶ್ರೀ ಮಹಾಲಕ್ಷ್ಮಿ ಮುನಿಸಿಕೊಂಡಿದ್ದಾರೆ. ಆ ಶ್ರೀ ಮಹಾಲಕ್ಷ್ಮಿ ನಮ್ಮೆಲ್ಲರ ಅಮ್ಮ ಮಾ ಅಂತ. ಆ ಮಾ ಲೋಲ ಆ ಮಾತೆಯನ್ನ ಸಮಾಧಾನ ಪಡಿಸಲು ನರಸಿಂಹದೇವರು ಇಲ್ಲಿ ಬಂದು ಆ ಶ್ರೀಲಕ್ಷ್ಮಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಸಮಾಧಾನ ಮಾಡ್ತಾರೆ. ಅದು ಶ್ರೀ ಮಾ ಲೋಲ ನರಸಿಂಹ ಅಂತ. ಬನ್ನಿ, ಇಲ್ಲಿ ನಮಗೊಂದು ಅದ್ಭುತ ಕಾಣಿಸ್ತು, ವೈಜ್ಞಾನಿಕ ಅದ್ಭುತ. ಇಲ್ಲೊಂದು ಉಕ್ಕಿನ ಸ್ತಂಭ ಇದೆ ಇಲ್ಲಿ ನೋಡಿ, ಮೇಲ್ಗಡೆನೂ ಇದೆ ಉಗ್ರಸ್ತಂಭದ ಹತ್ರ. ಇದು ಇವನ ಪ್ರಕಾರ ಇದೊಂದು 3000 ವರ್ಷಕ್ಕೂ ಹಿಂದಿನ ಸ್ತಂಭ. ಮಳೆ, ಗಾಳಿ, ಬೆಳಕು, ಚಳಿ, ಬಿಸಿಲು ಎಲ್ಲವನ್ನು ಕಂಡಿದ್ದರೂ ಇದುವರೆಗೂ ಇದು ತುಕ್ಕು ಹಿಡಿದಿಲ್ಲ. ಅಂದ್ರೆ ಇದು ಅಲಾಯ್, ಉಕ್ಕಿನ ಅಲಾಯ್ ಆಗಿದೆ. ಇದು ಮೇಲಿಂದ ನೋಡಿ, ಇದು ಇದು ಮೆಟಲ್. ಇದು ಯಾಕೆ ತುಕ್ಕು ಹಿಡಿದಿಲ್ಲ ಅಂತ ವಿಶ್ವದಲ್ಲಿ ಇದುವರೆಗೂ ಯಾವ ವಿಜ್ಞಾನಿ ಕೂಡ ಇದಕ್ಕೆ ಉತ್ತರಿಸಲು ಆಗಲಿಲ್ಲ. ಹಾಗಾಗಿ ಇದನ್ನ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಅವಾಗಲೇ ಹೇಳಿದಂಗೆ ನಿಮ್ಗೆ ಅನ್ಸುತ್ತೆ ಇದು ಒಂದು ಕಬ್ಬಿಣದ ವಸ್ತುವಲ್ಲ, ಇದು ಕಟ್ಟಿಗೆ ಇರ್ಬೋದು ಅಂತ. ನೋಡಿ, ನಿಮಗೆ ತೋರಿಸ್ತೀನಿ. ಟನ್ 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 ಅಂತ ನೋಡಿ ನೋಡಿ, ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಸ್ಟ್ರಾಂಗ್ ಇದೆ. ಅರ್ಥ ಮಾಡ್ಕೊಳ್ಳಿ, ಸೌಂಡು ಇವಾಗ ಕಬ್ಬಿಣದಲ್ಲಿ ಯಾವ್ದಾದ್ರು ಹೊಡೆದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂತ. ನೋಡಿ ನೋಡಿ, ಇದು ಅಶೋಕ ಸ್ತಂಭ. ಡೆಲ್ಲಿಯಲ್ಲಿ ಅಷ್ಟೇ ಅಲ್ಲ, ನಮ್ಮ ದಕ್ಷಿಣ ಭಾರತದಲ್ಲೂ ಇಂತಹ ಸ್ತಂಭಗಳು ಕಂಡು ಬರುತ್ತೆ. ಒಂದು ಕೋಡಚಾದ್ರಿಯ ಮೇಲಿರುವ ತ್ರಿಶೂಲ, ಮೇಲೆ ಉಗ್ರಸ್ತಂಭ, ಮತ್ತೆ ಮಾಲೋಲದಲ್ಲಿರುವ ಈ ಸ್ತಂಭ ಯಾರಿಗೂ ಗೊತ್ತಿಲ್ಲ. ಇದು ಯಾರಿಗೂ ಗೊತ್ತಿಲ್ಲ ಇದರ ಬಗ್ಗೆ. ನೋಡಿ ನೀವು ಇಲ್ಲಿಗೆ ಬಂದಾಗ ಗಮನಿಸಿ. ಧನ್ಯವಾದ. ಅಹೋರಾತ್ರ.